Hi friends, good morning. Welcome back to my channel. Friends, new note idra Kavita's Village Life Canada YouTube channel. Friends, ಇಲ್ಲಿ ನಾನು Pepsi fridge ನ ಹಾಕ್ ತೋರಿಸ್ತಾ ಇದೀನಿ ಅಂದ್ರೆ ಈ ಲೈಟ್ ಹೋಗಿತ್ತು ಸೋ ಹಾಗಾಗಿ ಹಾಕಿಸ್ತೀವಿ ಇವತ್ತು ಇವಾಗ ನಾವು ಇಲ್ಲಿ ರೆಡಿ ಆಗಿದೀವಿ ಅಂದ್ರೆ ನಾನು ಮನ್ನೆನೇ ಹೇಳಿದ್ನಲ್ವಾ ಭರತ ಹುಣ್ಣಿಮೆ ದಿನ ಎಲ್ಲಮ್ಮನ ಜಾತ್ರೆ ಇರುತ್ತೆ ಮಾತ್ಪಡಿಗೆ ಹೋಗಬೇಕು ಆದ್ರೆ ಇಲ್ಲಿ ದೇವರು ಇರೋದ್ರಿಂದ ಹೋಗೋದಕ್ಕಾಗಿಲ್ಲ ಅಂಗಡಿಯಲ್ಲಿ ಗಿರಾಕಿ ಜಾಸ್ತಿ ಇತ್ತು ಸೋ ಹಾಗಾಗಿ ಇವತ್ತು 5ನೇ ದಿನ ಕಳಸ ಒಳಗಡೆ ಇಳ್ತಾ ಇದ್ದಾರೆ ತೇರಲ್ಲಿ ಹಾಗಾಗಿ ಇವಾಗನೇ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ ಟೈಮು 12 ಗಂಟೆ ಆಗ್ತಾ ಇರ್ಬೋದು ನಾನು ಅದು ಬೆಳಗ್ಗೆನೇ ಫ್ರಿಜ್ ರಿಪೇರಿ ಇತ್ತು ಅವ್ರು ಕಾಲ್ ಮಾಡಿದರೆ ಫ್ರೀಯಾಗಿ ಬಂದು ಮಾಡಿಕೊಡ್ತಾರೆ ನಮ್ಗೆ ಇಷ್ಟ ಇದ್ದರೆ ಒಂದು 100 ರುಪೀಸು ಅಥವಾ 150 ರುಪೀಸು ಕೊಡ್ಬೋದು ಅದು ಕಂಪ್ನಿ ಕಡೆಯಿಂದ ಇರೋದರಿಂದ ಇವಾಗೂ ಕೂಡ ಮಾಲ್ ಸೇಲಿಂಗ್ ಎಲ್ಲ ಸ್ಟಾರ್ಟ್ ಆಯ್ತಲ್ವ ಸೊ ಹಾಗಾಗಿ ಅವ್ರು ಕಾಲ್ ಮಾಡಿದ ತಕ್ಷಣವೇ ಬಂದುಬಿಡ್ತಾರೆ ಇವಾಗ ನಾನು ಇಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಮನೆಯಲ್ಲೇ ಸ್ವಲ್ಪ ಬೇಗ ಹೋಗಿ ಬಂದ್ರಾಯ್ತಂತೇಳಿ ಇವಾಗ 12 ಗಂಟೆಗೆ ಬಿಟ್ಟಿದ್ದೀವಿ ಇಲ್ಲಿ ಶಕ್ತಿನಗರದಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಯಾಕಂದರೆ ಅಲ್ಲಿ ನಮ್ಮ ದೊಡ್ಡಮ್ಮ ಅವರು ಇದ್ದಾರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಮಾತಾಡಿಸಿ ಬರಬೇಕಂತೇಳಿ ಇವಾಗ ನಾವು ಮಾತ್ಪಳ್ಳಿ ಎಲ್ಲಮ್ಮನ ಗುಡಿಗೆ ರೀಚ್ ಆಗಿದ್ದೀವಿ ಇಲ್ಲಿ ನೋಡ್ತಾ ಇದ್ರಲ್ವಾ ಹಳ್ಳ ಇದೆ ನಮ್ಮೂರ ಕಡೆ ಬಂದರೆ ಫಸ್ಟ್ ಹಳ್ಳದಲ್ಲೇ ಬಂಡಿ ಎಲ್ಲ ಕಟ್ಕೊಂಡು ಬರ್ತಾ ಇದ್ವಿ ಅವಾಗ ನಾವು ಪ್ರಜ್ಜಿನಷ್ಟಿರುವಾಗ ಅಲ್ಲಿಂದನೇ ಸ್ವಲ್ಪ ಹೋಗಿ ಆ ಪ್ಲೇಸಿಗೆ ಹೋಗಿ ಬಂದ್ವಿ ಇವಾಗೆಲ್ಲ ಮುಖ ಎಲ್ಲ ತೊಳ್ಕೊಂಡು ಬಂದು ದೇವರ ದರ್ಶನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಜಾತ್ರೆ ಟೈಮಲ್ಲಿ ಬಂದರೆ ನಿಮಗೆ ಕಾಲು ಇಡೋದಕ್ಕೂ ಪ್ಲೇಸ್ ಇರೋದಿಲ್ಲ ನೀವು ಇಲ್ಲಿ ಸುತ್ತ ಹಳ್ಳಿಯವರಾದರೆ ಒಂದ್ಸರಿ ಬಂದು ಹೋಗಿ ನೋಡಿ ನಾನು ಸಣ್ಣ ಗುಡಿ ತಿನ್ನ ಆವಾಗ ಬಂದಿದ್ದೆ ಇವಾಗ ಕಲ್ಲಿನ ಮಂಟಪ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಬಂದಿದ್ದೆ ಅಂದ್ರೂ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ ಕಾಲು ಇಡೋದಕ್ಕೂ ಪ್ಲೇಸ್ ಇರೋದಿಲ್ಲ ಅಷ್ಟು ಜನ ಸುತ್ತ ಹಳ್ಳಿ ಜನ ಒಂದು 3000 ಮೇಕೆ ಮರಿಗಳನ್ನು ಇಲ್ಲಿ ದೇವರು ಥರ ಮಾಡ್ತಾರೆ ಪ್ರತಿಯೊಬ್ಬರೂ ಈ ವರ್ಷ ಚೆನ್ನಾಗಿ ಬೆಳೆಯೆಲ್ಲ ಬಂತಲ್ವ ನಮ್ಮ ಹಳ್ಳಿ ಜನರಂತರೂ ತುಂಬಾ ಖುಷಿಯಾಗಿ ದೇವಿನ ಆಚರಣೆ ಮಾಡಿದ್ರಂತೆ ಅದನ್ನು ನೋಡೋ ಭಾಗ್ಯ ನಮಗಿಲ್ಲ ಅಷ್ಟೇ ಯಾಕಂದರೆ ನಾವು ಕಾಯಕವೇ ಕೈಲಾಸ ಅಂತೀವಿ ಯಾಕಂದರೆ ಕಾಯಕ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅದು ದೇವ್ರಿಗೂ ಇಷ್ಟ ಆಗೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ ದೇವಿ ದರ್ಶನಕ್ಕೆ ಚೆನ್ನಾಗಿ ಎಲ್ಲನೂ ದರ್ಶನ ಆಯಿತು ಆರಾಮಾಗಿ ನೀಟಾಗಿ ಕುಂತು ನಾವು 12 ಗಂಟೆಗೆ ಬಿಟ್ಟಿದ್ವಿ ಈ ಟೈಮಲ್ಲಿ ಹೋದರೆ ಯಾವಾಗ ದರ್ಶನ ಆಗುತ್ತೆ ಯಾವಾಗ ಮನೆಗೆ ಹೋಗಿ ಮಾತಾಡಿಸಿ ಮತ್ತೆ ಬರ್ತೀವಿ ಅಂತ ಅಂದ್ಕೊಂಡ್ವಿ ಆದರೆ ಮುನ್ನನ ಬಿಟ್ಟು ಹೋಗಿದ್ವಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ದಾರಿ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹಾಗಾಗಿ ಬೇಗ ಬೇಗನೆ ಹೋದ್ವಿ ಅಲ್ಲಿಗೆ 2:30 ರೀಚ್ ಆದ್ವಿ ಸ್ವಲ್ಪ ಹೊತ್ತು ಕಾಯಿ ಎಲ್ಲ ಓಡಿಸ್ಕೊಂಡು ಸ್ವಲ್ಪ ಹೊತ್ತು ಕುಂತು ನಮ್ಮ ಮನಸ್ಸು ಇಚ್ಛೆ ಏನಿದೆ ನಾವು ಮಾಡೋ ಕೆಲಸದಲ್ಲಿ ಯಾವಾಗಲೂ ಸಕ್ಸಸ್ಸನ್ನು ಸಿಗಲಿ ನಮಗೆ ದೇವರು ಮಾಡೋಕ್ಕೆ ಶಕ್ತಿ ಕೊಡಲಿ ಯಾವುದೇ ಕಷ್ಟ ಕೊಡಬೇಡಂತೇಳಿ ನಾವು ಕೇಳೋದಿಲ್ಲ ಕಷ್ಟನ ಎದುರಿಸುವಂಥ ಶಕ್ತಿ ಕೊಡು ಯಾವಾಗಲೂ ನಾವು ನೆನೆಸಿದಾಗ ನಮ್ಮ ಜೊತೆಗಿದ್ದು ಕಾಪಾಡೋ ದೇವರೇ ಅಂತೇಳಿ ಕೇಳ್ಕೊಂಡ್ವಿ ಪ್ರಜ್ವಲ್ಲೂ ಅಷ್ಟೇ ವಿದ್ಯಾಬುದ್ಧಿ ಕೊಡಪ್ಪ ದೇವರೇ ಅಂತೇಳಿ ಅಂದ್ಕೊಳ್ಳೋದೇನೆ ಫ್ರೆಂಡ್ಸ್ ಈ ವರ್ಷ ಚೆನ್ನಾಗಿ ಎಲ್ಲ ಬೆಳೆನೂ ಆಯಿತು ಅಂಗಡಿನೂ ಕೂಡ ಚೆನ್ನಾಗಿ ನಡೀತಾ ಇದೆ ಯೂಟ್ಯೂಬ್ ಚಾನಲ್ ಕೂಡ ಸ್ವಲ್ಪ ಸಕ್ಸಸ್ನ ದಾರಿ ಅರ್ಧಕ್ಕೆ ಮುಗಿದಿದೆ ಇನ್ನೂ ಅರ್ಧ ಇದೆ ನೋಡೋಣ ಸ್ಟಾರ್ಟಿಂಗಲ್ಲಿ ನನಗೂ ಏನೂ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ನಾನು ಯಾವಾಗಲೂ ನನಗೆ ಏನು ಬಂದಿಲ್ಲ ಅಂತೇಳಿ ನೋಡೋದಿಲ್ಲ ನಾನೇನು ಮಾಡಿದ್ದೀನಿ ಅಂತೇಳಿ ನೋಡ್ತೀನಿ ಯಾಕಂದರೆ ನಾನು ಜಾಸ್ತಿ ವೀಡಿಯೋನ ಅಪ್ಲೋಡೇ ಮಾಡಿಲ್ಲ ನಾನು 1 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಅಂತೇಳಿ ಚಿಂತೆ ಮಾಡಿದರೆ ಆಗಲ್ಲ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕಷ್ಟೇ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡೋಣ ನೆಕ್ಸ್ಟ್ ಇಯರ್ ಅಷ್ಟೇ ಚೆನ್ನಾಗಿ ಚಾನಲ್ ಮಾನಿಟೈಸೇಷನ್ ಆದರೆ ನೋಡೋಣ ನನ್ನ ಪ್ರಯತ್ನ ಹೇಗಿರುತ್ತೋ ಹಾಗೇ ಆಗುತ್ತಂತೇಳಿ ಅಂದ್ಕೊಂಡಿದ್ದೀನಿ ನಾವು ಮಾಡೋ ಕೆಲಸದಲ್ಲಿ ಹಾರ್ಡ್ ವರ್ಕ್ ಇದ್ದರೆ ಅದು ಖಂಡಿತ ಸಕ್ಸಸ್ ಸಿಗುತ್ತೆ ಅದಕ್ಕೆ ದೇವರ ಶಕ್ತಿನೂ ಬೇಕು ನಮ್ಮ ಲಕ್ಕನೂ ಚೆನ್ನಾಗಿರಬೇಕಲ್ವ ಇವಾಗ ಎಲ್ಲನೂ ಪೂಜೆ ಆಯಿತು ಕಾಯಿ ಎಲ್ಲನೂ ಓಡಿಸಿದ್ವಿ ಸ್ವಲ್ಪ ಹೊತ್ತು ಕುಂತು ಇವಾಗ 3 ಗಂಟೆ ಆಗ್ತಾಯಿದೆ ಮನೆಗೆ ಹೋಗ್ತಾಯಿದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ಅವರು ಇದ್ದಾರೆ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಮತ್ತೆ ಊರಿಗೆ ಹೋಗೋದಂತೇಳಿ ಅಂದ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಸುಳಿ ಗಾಳಿ ಬಿಟ್ಟಿದೆ ಇಲ್ಲೆಲ್ಲನೂ ಫುಲ್ಲು 1-2 ಕಿಲೋಮೀಟ್ರ್ ದೂರದವರೆಗೂ ಎಲ್ಲಿ ನೋಡಿದ್ರೂ ಪತ್ರೋಡಿ ಮತ್ತು ಅಡುಗೆ ಮಾಡಿದ್ದು ಇದೇ ಇದೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದೆ ಈ ಥರ ಗಾಳಿ ಬಂದು ದೇವ್ರ ಶಕ್ತಿ ಇರ್ಬೋದೇನೋ ಗೊತ್ತಿಲ್ಲ ಎಲ್ಲನೂ ಹಳ್ಳಕ್ಕೆ ಹೋಗ್ತಾ ಇತ್ತು ಈ ರೀತಿ ಬಿರುಗಾಳಿ ಬಂದು ಅದನ್ನು ಕೂಡ ಕ್ಲೀನ್ ಮಾಡಿಸ್ತಾರೆ ಕಮಿಟಿಯವರು ಇದ್ದಾರಲ್ವಾ ಇವಾಗಿನ ಇನ್ನು 5 ಡೇಸ್ ಆಗಿದೆ ಇವತ್ತು ಕಳಶ ಸಾಯಂಕಾಲ ತೆಗೆದು ಒಳಗಡೆ ಇರ್ತಾರೆ ಆನಂತರ 9 ದಿನ ಆದಮೇಲೆ ತೇರಿನ ಮನೆಯೊಳಗೆ ಕಳಿಸ್ತಾರೆ ಅವಾಗೆಲ್ಲನೂ ಕ್ಲೀನ್ ಮಾಡಿಸ್ತಾರೆ ಇವಾಗ ನಾವು ಹೊರಡ್ತಾ ಇದ್ದೀವಿ
ನೆಕ್ಸ್ಟು ನಾವು ಗೂಗಲ್ ಪ್ರಭುಸ್ವಾಮಿಯಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಮಾತ್ಪಾಳಿಂದ ಬರ್ತೀವಲ್ವ, ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಆದರೆ ಇಲ್ಲಿ ಗೂಗಲ್ ಪ್ರಭುದೇವರು ಅಂತೇಳಿ ಈ ಥರ ಗುಹೆ ಒಳಗೇ ಆವಾಗಿನ ಕಾಲದಲ್ಲಿ ಈ ರೀತಿ ಯಾರೂ ಗುಡಿನ ನಿರ್ಮಾಣ ಮಾಡಿಲ್ಲ, ಅದನ್ನೇ ಸುರಂಗ ರೀತಿ ಬಿದ್ದು ಇದರೊಳಗಡೆ ದೇವರಿದ್ದಾನೆ. ನಮ್ಮ ಮದುವೆ ಆಗಿದ್ದು ಕೂಡ ಇಲ್ಲೇ 12 ವರ್ಷ ಆಯಿತು ನಮ್ಮ ಮದುವೆ ಆಗಿ. ನಾವು ಬರಬೇಕಂತ ಬಂದಿದ್ದೆಲ್ಲ ದೇವರಿಗೆ ಕಾಯಿ ಕೊಡಬೇಕಂತ ಬಂದ್ವಿ, ಹಾಗಾಗಿ ಇಲ್ಲಿಗೂ ಹೋಗಿ ಬರೋಣ, ಟೈಮ್ ಇದೆ ಇನ್ನೂ ಅಂತೇಳಿ ಹಾಗೆ ಇಲ್ಲಿನೂ ಕೂಡ ಕಾಯಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಕೂಡ ಅವಾಗೀಗಿತ್ತು 12 ವರ್ಷದಿಂದ, ಈಗೂ ಹಾಗೇ ಇದೆ. ಈಗ ಮುಂದೇನೂ ಹಾಗೆ ಇರಲಿ, ಅದಕ್ಕೂ ದೇವರ ಅನುಗ್ರಹ ಇರಲಿ ಅಂತೇಳಿ ಕೇಳ್ಕೊಳ್ಳೋದಷ್ಟೇ, ನೋಡೋಣ ಹೇಗಾಗುತ್ತಂತೇಳಿ ನೆಕ್ಸ್ಟ್ ದಿನಗಳಲ್ಲಿ. ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ಬಗ್ಗೆನೇ ಬರಬೇಕು, ಇಲ್ಲಾಂದರೆ ತಲೆ ಬಡ್ಕೊಳುತ್ತೆ. ಈ ರೀತಿ ಇಲ್ಲಿನೇ ನಮ್ಮ ಮದುವೆ ಆಯಿತು 2010, ಇವಾಗ 12 ವರ್ಷ. ಇಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದಾರೆ, ನಾವೇನು ಅಂದ್ಕೊಳ್ತೀವಿ ಅದನ್ನು ಸಡನ್ನಾಗಿ ಈಸಿಯಾಗಿ ಕೈಯಲ್ಲಿ ಬಂದರೆ ಸಕ್ಸಸ್ ಆಗುತ್ತೆ ಅಂಥೇಳಿ, ಕೈಯಲ್ಲಿ ಬೇಗನೆ ಬರಲಿಲ್ಲ ಅಂದರೆ ನಮಗೆ ಸ್ವಲ್ಪ ಕೆಲಸ ಡಿಲೇ ಆಗುತ್ತೆ ಅಂಥೇಳಿ ನಮಗೆ ಆಗೋದನ್ನೇ ಕೇಳ್ಕೊಳ್ಬೇಕು. ಕೆಟ್ಟದರ ಫಲ ಯಾವಾಗಲೂ ಕೆಟ್ಟದಾಗಿರುತ್ತೆ, ಕೆಟ್ಟದನ್ನು ಯಾರೂ ಕೇಳ್ಕೊಳ್ಳೋಕೆ ಹೋಗೋದಿಲ್ಲ. ಇಲ್ಲೇ ನದಿನೂ ಕೂಡ ಇದೆ, ನಮ್ಮೂರಿಂದ ಕೊಪ್ಪೂರಿಂದ ಇಲ್ಲಿಗೆ 12 ಕಿಲೋಮೀಟ್ರ್ ಅಷ್ಟೇ ಇದೆ. ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿಗೆ ಖಂಡಿತ ಬರ್ತಾ ಇದ್ವಿ, ನಾವೇನೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲನೂ ಆಗಿದೆ. ಹಾಗಾಗಿ ಒಂದು ನಂಬಿಕೆ ಅಷ್ಟೇ ಅದನ್ನು ಎತ್ತುತ್ತೀವಿ ಬಂದು ಸರ್ತಿಗೆಲ್ಲ. ಇಷ್ಟೇ ಫ್ರೆಂಡ್ಸ್, ಇವಾಗ ಎಲ್ಲ ದರ್ಶನವೂ ಆಯಿತು, ಆರಾಮಾಗಿ ಇದೆಲ್ಲ ಆಗೋದಿಲ್ಲ ಅಂದ್ಕೊಂಡಿದ್ವಿ. ಅಲ್ಲಿ ಬಿಡುವಾಗಲೇ ಟೈಮ್ ನಮಗೆ 1 ಗಂಟೆ ಆಗ್ತಾಯಿತ್ತು. ಯಾವಾಗ ಮಾತ್ಪಳ್ಳಿಗೆ ಹೋಗ್ತೀವಿ, ಯಾವಾಗ ಬರ್ತೀವಿ ಅಂಥೇಳಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಮನೆಗೂ ಹೋದ್ವಿ, ಎಲ್ಲರನ್ನೂ ಮಾತಾಡಿಸಿದ್ವಿ, ಅಲ್ಲಿನೂ ಕೂಡ ಕಾಯಿ ಎಲ್ಲನೂ ಕೊಟ್ವಿ. ನಂತರ ಗೂಗಲಿಗೂ ಬಂದು ದರ್ಶನವೂ ಆಯಿತು. ಇವಾಗ 4 ಗಂಟೆ ಆಗ್ತಾಯಿದೆ ಟೈಮು, ಇವಾಗ ಹೋಗ್ತಾಯಿದ್ದೀವಿ. ಗಂಜಳಿಗೆ ಹೋಗಬೇಕು, ಅಲ್ಲಿಂದ ಒಂದು ತಾಸು ಜರ್ನಿ ಮುನ್ನೂ ಕೂಡ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಅದೆಷ್ಟು ಒದರ್ತಾ ಇದೆಯೋ ಏನೋ, ಊಟ ಎಲ್ಲನೂ ಇಟ್ಟು ಬಂದಿದ್ದೀವಿ. ಒಂದು 5 ತಾಸು ಆಯಿತು ಅಷ್ಟೇ, ಬೇಗ ಬೇಗನೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಗೂಗಲ್ ಸ್ಪೆಷಲ್ ಅಂದರೆ ನೀವು ಬಂದಾಗ ತಿನ್ನಿ, ಮಂಡಾಳೊಗ್ಗಣಿ ಹಾಗೂ ಮಿರ್ಚಿ ಮತ್ತು ಟೀ. ಮಂಡಾಳೊಗ್ಗಣಿ ಯಾವ ಥರ ಮಾಡ್ತಾರೆ ಅಂದರೆ ಮೆಣಸಿನ್ಕಾಯಿನೇ ಹಾಕೋದಿಲ್ಲ, ಹುಣಸೆಹಣ್ಣು ಮತ್ತು ಅಚ್ಚಿಕಾರದ ಪುಡಿ ಹಾಕಿ ಮಾಡ್ತಾರೆ. ಇದು ನಾವು ಪ್ರಜ್ವನಷ್ಟು ಇರುವಾಗಲೂ ತಿಂತಾ ಇದ್ದೀವಿ, ಸೇಮ್ ಟೇಸ್ಟ್. ನೀವು ಒಂದ್ಸರಿ ಇಲ್ಲಿ ಗೂಗಲ್ ಹತ್ರ ಎಲ್ಲನೂ ಬಂದಿದ್ದರೆ ಒಂದ್ಸರಿ ಟೇಸ್ಟ್ ಮಾಡಿ ಹೋಗಿ, ನಿಮ್ಗೇನೆ ಗೊತ್ತಾಗಿತ್ತು ಈ ಪ್ಲೇಸ್ ಯಾವ ರೀತಿ ಇದೆ ಎಲ್ಲನೂ ಅಂತೇಳಿ. ಇವಾಗ ನಾವು ಅಲ್ಲಿಗೆ ಹೋಗಿ ಬಂದ್ವಲ್ವ, ಅಲ್ಲಿ ನನಗೆ ಒಂದು ಸೀರೆಯನ್ನು ಕೊಟ್ಟರು, ನಮ್ಮ ದೊಡ್ಡಮ್ಮ ಅಂತ ಹೇಳ್ತೀವಲ್ವ, ಅವರು ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಪ್ರೀತಿ ಮಾಡ್ತಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲೋದಿಲ್ಲ. ಥ್ಯಾಂಕ್ಸ್ ಅಂದರೆ ಅದು ಏನೋ ವೇಸ್ಟ್ ಪದ ಆಗಿಬಿಡುತ್ತೆ. ಆ ಥರ ಅವ್ರಿಗೂ ನಾವು ಜನ್ಮ ಪೂರ್ತಿ ಅವರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ, ಅವರು ನಮಗಷ್ಟು ಪ್ರೀತಿನ ಕೊಡ್ತಾರೆ. ಈಗಿನ ಕಾಲದಲ್ಲಿ ನನಗನ್ಸಿದ ಮಟ್ಟಿಗೆ ಜನ ನಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ನಾವು ಸಂಬಂಧ ಹೇಳ್ಕೊಂಡ್ರು ಅವರು ಏ ನಮ್ಮ ಸಂಬಂಧಿಕರು ಅಲ್ಲ ಅನ್ನೋ ಥರ ನೋಡ್ತಾ ಇರ್ತಾರೆ. ಆದರೆ ಏನಾದರೂ ಚೆನ್ನಾಗಿ ಕಾಣಿಸಿದರೆ ಎಲ್ಲಿಂದನೂ ಅಣ್ಣ ತಮ್ಮನ ಮಗ ತಮ್ಮನ ತಂಗಿ ಮಗ ಈ ಥರ ಸಂಬಂಧಗಳನ್ನು ಹುಡುಕೊಂಡು ನಮ್ಮ ಪರಿಚಯನ ಹೇಳ್ತಾರೆ. ನನಗೆ ಆಗ ಅನ್ನಿಸ್ತಾ ಇದೆ ಅಷ್ಟೇ, ಗೊತ್ತಿಲ್ಲ. ಇದ್ದಾಗ ಒಂಥರ ಪ್ರೀತಿ, ಇಲ್ಲಾರ್ದಾಗ ಒಂಥರ ಪ್ರೀತಿ ತೋರಿಸಿದರೆ ನಮಗೆ ಪ್ರೀತಿ ತೋರಿಸ್ತಾರೆ ಅಂತೇಳಿ ಅನಿಸೋದಿಲ್ಲ. ನಮ್ಮಲ್ಲಿ ಏನಿಲ್ಲದಾಗ ಪ್ರೀತಿ ಇರಲಿಲ್ವೋ, ನಮ್ಮಲ್ಲಿ ಏನಿದ್ದಾಗ ಪ್ರೀತಿ ತೋರಿಸ್ತಾರೋ ಅದಕ್ಕೆ ಪ್ರೀತಿ ತೋರಿಸ್ತಾರೆ ಅಂತೇಳಿ ಅನಿಸ್ಬಿಡುತ್ತೆ. ಇವ್ರು ಆ ಥರ ಅಲ್ಲ, ಹಾಗಾಗಿ ನನಗಾಗ ಅನ್ನಿಸ್ತು ಅಷ್ಟೇ. ನಾನು ಈ ರೀತಿ ಹೇಳಬೇಕಂತ ಹೇಳ್ತಾ ಇಲ್ಲ, ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನು ಅನಿಸ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್, ಇವರು ಪ್ರೀತಿಗೆ ಬೆಲೆ ಕೊಡ್ತಾರೆ. ನೀವು ಯಾವ ಪ್ಲೇಸಲ್ಲಿದ್ದೀರಿ, ಬಡವರು ಶ್ರೀಮಂತರು ಅಥವಾ ಏನಿಲ್ಲದವರು, ಹೆಂಗಿದ್ದೀರೋ, ನಿಮ್ಮ ರೂಪ ಅದು ಏನು ನೋಡೋದಿಲ್ಲ. ಅಷ್ಟು ಒಳ್ಳೆಯವರು, ಅವರಿಂದ ಕಲಿಬೇಕು. ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಅವರಲ್ಲಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಪ್ರೀತಿಯಿಂದ ಬಳೆ ಕೊಟ್ಟರು, ಬೇಡ ಅಂದ್ರೂ ಅಕ್ಕ ನಮ್ಮ ಅಣ್ಣನ ಹೇಳ್ತಿದ್ದಾರಲ್ವ, ನಮ್ಮ ದೊಡ್ಡಮ್ಮನ ಸೊಸೆ ಅವರು, ಅವರೂ ಕೂಡ ಅಷ್ಟೇ ತುಂಬಾ ಪ್ರೀತಿ ಮಾಡ್ತಾರೆ. ಅಲ್ಲಿ ಗುಡಿಯಲ್ಲಿ ಬಂದಿದ್ದರು ಅವರು ನಮ್ಮನ್ನ ಬಾ ಬಾ ಅಂತ ಅಷ್ಟು ಕರಿತಾ ಇದ್ದರು. ಅವರು ಪ್ರೀತಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ, ನನ್ನ ಹತ್ರ ಹೇಳೋದಕ್ಕೆ ಪದಗಳಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಎತ್ತರ ಅವರ ಪ್ರೀತಿ. ಇದು ಬಳೆಗಳು, ಅಕ್ಕ ಅವರು ತೊಗೊಂಡಿರುವಂಥ ಬಳೆಗಳನ್ನು ನನಗೆ ಕೊಟ್ಟರು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.